ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ ಅವರು ಎಸ್ಎಸ್ ವೈದ್ಯಕೀಯ ಕಾಲೇಜಿನ ಪೆಥಾಲಜಿ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ. ವೈದ್ಯ ಸಾಹಿತಿಯಾಗಿರುವ ಇವರು ಶಿಕ್ಷಣ ವೃತ್ತಿಯಲ್ಲಿ ವೈದ್ಯ ಸಾಹಿತ್ಯದಲ್ಲಿ ಸಂಗೀತ ಹಾಗೂ ಸಂಸ್ಕೃತದಲ್ಲಿ ಪರಿಣಿತರು. ಇವರು 30 ವರ್ಷಗಳಿಂದ MBBS BDS ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವರು. ಬೆಂಗಳೂರಿನವರಾದ ಇವರು ಪತಿಯೊಂದಿಗೆ ದಾವಣಗೆರೆಯಲ್ಲಿ ನೆಲೆಸಿ ಇಲ್ಲಿನ ಜನರಿಗೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವೈದ್ಯ ಸಾಹಿತ್ಯದಲ್ಲಿ ಅರಿವು ಮೂಡಿಸಲು ಇವರು ಕಾರ್ಯಕ್ರಮಗಳನ್ನು ಉಪನ್ಯಾಸಗಳನ್ನು ನೀಡುತ್ತಾರೆ. ಪತ್ರಿಕೆಗಳಾದ ನಗರವಾಣಿ, ಜನತಾವಾಣಿ ಮತ್ತು ಪ್ರಜಾವಾಣಿಯಲ್ಲಿ ಲೇಖನಗಳನ್ನು ಬರೆಯುತ್ತಾರೆ. ಇವರು ಬರೆದಿರುವ ಪುಸ್ತಕಗಳು ಪ್ರಥಮ ಚಿಕಿತ್ಸೆ, ರ್ಯಾಂಕ್ ಗಳಿಸಬೇಕೆ, ಆಹಾರ ಅಮೃತ, ತುಡಿವ ಹೃದಯ, ಮಿಡಿವ ಮನಗಳು, ಹೀಗೆ ಹಲವಾರು. ಇವರು ರಕ್ತದಾನ ಜಾಗೃತಿ ಶಿಬಿರ ಹಾಗೂ ರಕ್ತ ನಿಧಿ ಸ್ಥಾಪನೆಯನ್ನು ಹಮ್ಮಿಕೊಂಡಿರುತ್ತಾರೆ. ಇವರ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಅವುಗಳೆಂದರೆ ವನಿತಾ ಸಾಹಿತ್ಯಶ್ರೀ ಪ್ರಶಸ್ತಿ, ಬೆಸ್ಟ್ ಡಾಕ್ಟರ್ ಪ್ರಶಸ್ತಿ, ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಈ ವರ್ಷದ ಕರ್ನಾಟಕ ವಿಮೆನ್ಸ್ ಎಕ್ಸಲೆನ್ಸ್ ಅವಾರ್ಡ್ 2021 ಪ್ರಶಸ್ತಿಗಳು ಇವರ ಪಾಲಿಗೆ ಬಂದಿರುತ್ತವೆ. ಇಂಥವರ ಒಡನಾಟ ನಮ್ಮ ಹೆಮ್ಮೆಯ ಗರಿ. ಧನ್ಯವಾದಗಳು. ಈಗ ಹೇಳ್ತಾ ಇದ್ದೆ ಸರ್, ಸ್ವಲ್ಪ ಆ ಕಡೆ ಬಂದ್ಬಿಡಿ ನಮ್ಮ ಕಾಲೇಜಿಗೆ ಅಂತ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ BIT ಕಾಲೇಜಿನ ಪ್ರಾಧ್ಯಾಪಕ ವೃಂದದವರೇ, ಮಹಿಳೆಯರೇ, ನಮ್ಮ ಆತ್ಮೀಯ ಸ್ನೇಹಿತೆ ಡಾಕ್ಟರ್ ಪೂರ್ಣಿಮಾರವರೇ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಕಣಕುಪ್ಪಿಯವರೇ, ನಾವು ಯಾಕೆ ಬರೀ ಮಾರ್ಚ್ ತಿಂಗಳಲ್ಲೇ ಮಹಿಳಾ ದಿನಾಚರಣೆ ಅಂತ ಮಾಡ್ತಾ ಇರ್ತೀವಿ? ವಿ ಶುಡ್ ಸೆಟ್ ಎ ಡಿಫ್ರೆಂಟ್ ಟ್ರೆಂಡ್ ದಟ್ ಎವ್ರಿ ಮಂತ್ ಅಟ್ ಲೀಸ್ಟ್ ಇನ್ ದ ನೇಮ್ ಆಫ್ ವುಮೆನ್ಸ್ ಡೇ ವಿ ಸೆಲೆಬ್ರೇಟ್ ಒನ್ ಆರ್ ದ ಅದರ್ ಪ್ರೋಗ್ರಾಮ್ ಅಂತ ಮಾಡ್ಕೊಳ್ಬಹುದಲ್ವಾ? ವೆರೆವರ್ ವಿ ಗೋ ನಾವು ಎಲ್ಲರೂ ಹೇಳ್ತೀವಿ ಪ್ರತಿದಿನ ನಮ್ಗೆ ಮಹಿಳಾ ದಿನಾಚರಣೆ ಅಂತ. ಖಂಡಿತ ರುಷ್ಮೇಂದ್ರಪ್ಪ ಅವರು ಒಪ್ಕೊಳ್ತಾರೆ, ಬಿಕಾಸ್ ಈಸ್ ಎನ್ಕರೇಜಿಂಗ್ ವುಮೆನ್. ದೇ ಆರ್ ಪೀಪಲ್ ಯು ಆರ್ ಸೋ ಜೆಲ್ಲಸ್ ಅಂಡ್ ಹೂ ಕಮ್ ಆರ್ ಇಂಟರ್ಫಿಯರ್ ವಿತ್ ದ ಪ್ರೋಗ್ರೆಸ್ ಆಫ್ ವುಮೆನ್. ಹಿ ಇಸ್ ನಾಟ್ ಲೈಕ್ ದಟ್. ಅವ್ರು ಇಲ್ಲಿದ್ದಾರೆ ಅಂತ ನಾನು ಹೊಗಳ್ತಾ ಇಲ್ಲ, ಬಿಕಾಸ್ ಬಾಪೂಜಿ ಅಸೋಸಿಯೇಷನ್ಗೆ ಹಿ ಈಸ್ ಲೈಕ್ ಒನ್ ಆಫ್ ದ ಪಿಲ್ಲರ್ಸ್ ಅಂಡ್ ಯು ನೋ ವಿವ್ ಡನ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಈಸ್ ಇನ್ಕ್ಲೂಡೆಡ್ ಮೀ ಇನ್ ದ ಮೇನ್ ಪ್ಯಾನಲ್ ದೇರ್ ಅಂತ. ಸೊ ಚೂಸ್ ಟು ಚಾಲೆಂಜ್ ಇಸ್ ಅ ಥೀಮ್ ಆಫ್ ವುಮೆನ್ಸ್ ಇಯರ್, ವುಮೆನ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ದಿಸ್ ಟೈಮ್. ಸೊ ದಿಸ್ ಚಾಲೆಂಜ್ ಇಸ್ ಆಲ್ವೇಸ್ ದೇರ್ ವಿತ್ ಅಸ್. ಸೊ ವುಮೆನ್ ಅಂದ್ರೆ ಮನಸ್ಸು ಮಾಡಿದ್ರೆ ಮಹಿಳೆ ಏನನ್ನಾದರೂ ಮಾಡಬಹುದು ಅಂತ ಅದಕ್ಕೆ ಹೇಳ್ತೀವಿ. ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಹೇಳ್ಬಿಟ್ಟು ಅಲ್ವಾ ತೊಟ್ಟಿ ತೂಗೋ ಕೈ ಕತ್ತಿಯನ್ನು ಹಿಡಿಬಹುದು ಅಂತ. ವಿ ನೀಡ್ ಟು ಬಿ ಫ್ರಮ್ ಒನ್ ಎಂಡ್ ಟು ದ ಅದರ್ ಎಂಡ್ ಲೈಕ್ ಅ ಟೂ ಎಚ್ ಸ್ವಾರ್ಡ್ ಇರಬೇಕು. ವೈಟಮಿನ್ ಎ ಹೇಳ್ತೀವಿ, ಡೆಫಿಷಿಯನ್ಸಿ ಆದ್ರೆ ಡಿಸೀಸ್ ಪ್ರೋಸೆಸ್ ಏನೋ ತುಂಬಾ ಚೇಂಜಸ್ ಆಗುತ್ತೆ ದೇಹದಲ್ಲಿ. ಅಟ್ ದ ಸೇಮ್ ಟೈಮ್ ಇಫ್ ಇಟ್ ಇಸ್ ಎಕ್ಸಸ್ ಆಲ್ಸೋ ಇಟ್ ಕಾಸಸ್ ಅಬ್ನಾರ್ಮಾಲಿಟೀಸ್ ಅಂತ. ಐ ಆಲ್ವೇಸ್ ಫೀಲ್ ವಿ ಶುಡ್ ಬಿ ಲೈಕ್ ದಟ್. ಸುಮ್ಮನೆ ಹೆಣ್ಣು ಹೆಣ್ಣು ಮಹಿಳೆ ಅಂತ ನಮ್ಮನ್ನ ಗುಡಿಲಿಟ್ಟು ಪೂಜಿಸ್ಬಿಡೋದಲ್ಲ. ಅಯ್ಯೋ ಕ್ಷಮೆಯ ದರಿತ್ರಿ ದೇವತೆ ಅಂತ ಪೂಜಿಸ್ತಾ ಇದ್ರೆ ನೋಡ್ತಾ ಇದ್ದೀವಿ ಯಾವ್ದರಿಂದ ಪೂಜಿಸ್ತಾ ಇದ್ದಾರೆ ಗೊತ್ತಲ್ಲ. ಪೂಜೆಗೆ ಬಳಸ್ತಾ ಇರುವಂತಹ ಒಂದು ಪೂಜಾ ಸಾಮಗ್ರಿಗಳೇ ಬೇರೆ ಆಗ್ಬಿಟ್ಟಿದೆ. ಸೊ ವಿ ನೀಡ್ ಟು ಡೆಫಿನೆಟ್ಲಿ ವಾಯ್ಸ್ ಆರ್ ಒಪಿನಿಯನ್ ಅಂಡ್ ಶೋ ವಾಟ್ ವಿ ಆರ್. ದಿಸ್ ಇಸ್ ವಾಟ್ ಐ ಸೇ, ಬಿಕಾಸ್ ಸೋ ಮಚ್ ಆಫ್ ವಯಲೆನ್ಸ್ ಅಗೇನ್ಸ್ಟ್ ವುಮೆನ್. ಯಾರು ನಾವು ಓದಿಲ್ಲದೆ ಇರೋರು ಅವರಿಗೆ ಆಗತ್ತೆ ಅಲ್ಲ. ಐ ಡೋಂಟ್ ನೋ ವೈ ವಿ ಕಾಲ್ ಆರ್ಸೆಲ್ಸ್ ಆಸ್ ಎಜುಕೇಟೆಡ್. ಡಾಕ್ಟರ್ಸ್, ಇಂಜಿನಿಯರ್ಸ್, ಗ್ರಾಜ್ಯುಯೇಟ್ಸ್ ಇವತ್ತು ಗಂಡನ ಹತ್ರ ಬಡಿಸ್ಕೊತಾ ಇದ್ದಾರೆ. ನಮ್ಗೇನಾಗಿದೆ, ಹೆಣ್ಮಗಳು ಹುಟ್ಟಿದಾಳೆ, ಅವಳಿಗೆ ಮದುವೆ ಮಾಡಿ ಕಳಿಸ್ಬೇಕು ನಮ್ಮ ಜವಾಬ್ದಾರಿ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಐ ನೋ ಲರ್ನ್ಡ್ ಐ ಥಿಂಕ್. ನೋ, ವಿ ಹ್ಯಾವ್ ಸಮಥಿಂಗ್ ಎಲ್ಸ್ ಟು ಡೂ. ಸೊ ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ಬರನ್ನ ನಾವು ಬೆಳೆಸೋದು ಒಂದೇ ರೀತಿ ಇರಬೇಕು. ದಟ್ಸ್ ವೈ ಐ ಹ್ಯಾವ್ ಟೋಲ್ಡ್ ಎವ್ರಿವೇರ್ ದಿಸ್ ಇಯರ್ ವೇರೆ ವೇರ್ ಐ ಹ್ಯಾವ್ ಗಾನ್. ಸೊ ದ ಚಾಲೆಂಜ್ ಇಸ್ ವಿತ್ ಅಸ್. ವಾಟ್ ಇಸ್ ದ ಚಾಲೆಂಜ್? ಗಂಡು ಮಕ್ಕಳನ್ನ ಹೇಗೆ ಬೆಳೆಸ್ತೀರಾ ನೀವೆಲ್ಲ, ದಿಸ್ ಜನರೇಷನ್? ಸೊ ಹೌ ನೀವು ನಿಮ್ಮ ಗಂಡು ಮಕ್ಕಳನ್ನ ಹೇಗೆ, ಹೌ ಯು ಮೇಕ್ ದೆಮ್ ಆರ್ ಅವ್ರನ್ನ ಗ್ರೂಮ್ ದೆಮ್ ಅಂತ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಣ್ಮಗು ಒಂಥರ, ಗಂಡು ಮಗು ಅಲ್ಲ, ಅವನು ಇದ್ರ ತರನೇ ಬೆಳಿಬೇಕು. ಅಂಡ್ ಐ ವಿಶ್
God gives a daughter, one to Makal, Pratyun the family, Kotre, Abudana Jotega, Akta Tangi Ravagan, Beledre, yes to Chananonige, Jivana Artagat, Hendon Rain Artagat, and the Bidio Yari Guno, Athia Charagli, and Ugly Katkun Henting Ugly himself or the Kaliodilla. Avnusana Chanan Nordeko and Tabarate, and many of these children are learning from their parents. Appa Hodita Ida, Hing Marta Idane, Adike Nano Marbekota. Because I have seen many of my close families odidavaru anta helidavaru hodiskolodu kelavaralli dhairya ide vapas hodu aache bartare neene nan gandana neen ildare badukakagalva anta so now kalisbekagirodu igina generation alli I feel what is life, how you need to take care of women ಅಂತ ಗಂಡ ಮಕ್ಕಳಿಗೆ ಬರೀ ಎಷ್ಟೆಲ್ಲ ಮಾಡ್ತಾಳೆ ಹೆಣ್ಣು, ಇವಳೇ ಮಾಡಬೇಕು, ಎಲ್ಲ ಮಾಡ್ಕೊಳ್ಬೇಕು. ಡೆಫಿನೆಟ್ಲಿ ವಿ ಹ್ಯಾವ್ ದಟ್ ಕೆಪಾಸಿಟಿ, ಗಾಡ್ ಹ್ಯಾಸ್ ಗಿವನ್ ದಟ್ ಕೆಪಾಸಿಟಿ. ಮಲ್ಟಿ ಟಾಸ್ಕಿಂಗ್ ಇಸ್ ನೋ ಆಸ್ ಶಿ ವಾಸ್ ಟೆಲಿಂಗ್, ಎಸ್ ವಿ ಕೆನ್ ಡೂ ಮಲ್ಟಿ ಟಾಸ್ಕಿಂಗ್. ದ ಬ್ರೈನ್ ಇಟ್ ಸೆಲ್ಫ್ ಇಸ್ ಯು ನೋ ಇನ್ ಸಚ್ ಅ ವೇ ದಟ್ ಏನಾದರೂ ಮಾಡ್ತೀವಿ ನಾವು. ನೋಡ್ತಾ ಇರಿ ನೀವೇ ಬೆಳಗ್ಗೆಯಿಂದ ಏನು ಮಾಡ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ. ಕೆಲಸನೂ ಮಾಡ್ತಾ ಇರ್ತೀವಿ, ಏನೇನು ಬೇಕೋ ಕಣ್ಣಲ್ಲಿ ಪ್ರತಿಯೊಂದು ರೆಡಿ ಮಾಡ್ಕೊಳ್ತಾ ಇರ್ತೀವಿ. ಈ ಕಡೆ ಓದ್ತಾ ಇರ್ತೀವಿ, ಮಕ್ಳಿಗೆ ಓದಿಸ್ತಾ ಇರ್ತೀವಿ, ಕ್ಲಾಸಿಗೆ ರೆಡಿ ಆಗ್ಬೇಕು ಅಂತ ಆಗ್ತಾ ಇರ್ತೀವಿ, ಒಲೆ ಮೇಲೆ ಕುಕ್ಕರ್ ಕೂಗ್ತಾ ಇರ್ತೀವಿ, ದೇವರ ಪೂಜೆ ಆಗುತ್ತೆ, ಎಷ್ಟೆಲ್ಲ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಡೂ. ಸೊ ವಿ ಶುಡ್ ಅಪ್ರಿಷಿಯೇಟ್ ಅವರ್ ಸೆಲ್ಸ್. ಸೊ ಯಾವತ್ತೂ ಹೆಣ್ಣಾಗಿದ್ದೀವಿ ಅಂತ ನಮಗೆ ದುಃಖ ಬೇಡ, ಕೀಳು ಬೇಡ. ಸೊ ವೈ ಗಾಡ್ ಮೇಡ್ ಅಸ್ ಕಮ್ ಟು ದಿಸ್ ಅರ್ತ್ ಆಸ್ ಹ್ಯೂಮನ್ ಬೀಯಿಂಗ್? ಒಂದು ಖುಷಿ ಅಲ್ವಾ, ಕತ್ತೆ ನಾಯಿ ಕುರಿ ಏನು ಹಂದಿ ಆಗಿಲ್ವಲ್ಲ, ನಾವು ಮನುಷ್ಯರೇ ಬಂದಿದ್ದೀವಿ. ಫಸ್ಟ್ ಹ್ಯಾಪಿನೆಸ್. ಸೆಕೆಂಡ್ ಇಸ್ ಹಿ ಇಸ್ ಮೇಡ್ ಇಸ್ ಎಸ್ ಬ್ಯೂಟಿಫುಲ್ ವುಮೆನ್. ಸೊ ಪ್ರತಿಯೊಬ್ಬ ಹೆಣ್ಣು ಮಗಳು ಯಶಸ್ವಿ ಹೆಣ್ಣು ಮಗಳು, ಪ್ರತಿಯೊಬ್ಬಳು ಪ್ರಕೃತಿಯಂತೆ ಸುಂದರ, ಅದನ್ನು ನಾವು ಅರ್ಥಕೊಂಡ್ಬಿಟ್ರೆ ವಿ ಫೀಲ್ ವೆರಿ ಹ್ಯಾಪಿ. ಅದರಲ್ಲೂ ಹೆಣ್ಮಕ್ಕಳನ್ನ ಕೊಟ್ಟಿದ್ದಾರೆ ಅಂದರೆ ಇನ್ನೂ ಒಂದು ಕೈ ಮೇಲೆ ಅಂತ ಹೇಳ್ತೀನಿ. ಗಾಡ್ ಹ್ಯಾಸ್ ಗಿಫ್ಟೆಡ್ ಯು ವಿತ್ ಅ ಡಾಕ್ಟರ್ ಅಂದರೆ ಈಗ ಗೊತ್ತಾಗ್ತಿದ್ರೆ ಸ್ವಲ್ಪ ವಯಸ್ಸಾದ ಮೇಲೆ ಗೊತ್ತಾಗುತ್ತೆ, ಹೌದು ಅಂತ ನನಗಾಗಿ ಮಿಡಿಯೋ ಒಂದು ಹೃದಯ ಇರುತ್ತೆ, ಮಗಳು ತಾಯಿ ಆಗ್ತಾಳೆ. ಸೊ ಇಷ್ಟೆಲ್ಲ ದೇವರು ಕೊಟ್ಟಿರುವಾಗ ವಾಟ್ ಐ ಕ್ಯಾನ್ ಡೂ, ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಅನ್ನೋದು ನಮ್ಮಲ್ಲಿರಲಿ. ಎಲ್ಲರೂ ನೋಡಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಮತ್ತೆ ವಿದ್ಯೆ ಕೊಟ್ಟಿದ್ದಾನೆ ನಮಗೆಲ್ಲ ದೇವರು, ಆರ್ಥಿಕವಾಗೂ ಸ್ವಾವಲಂಬಿಗಳಾಗಿದ್ದೀವಿ. ಸೊ ಇನ್ ವಾಟ್ ಬೆಸ್ಟ್ ವೇ ವಿ ಕ್ಯಾನ್ ಲೀಡ್ ಅವರ್ ಲೈಫ್, ನಾಟ್ ಜಸ್ಟ್ ಲೀಡ್ ಅವರ್ ಲೈಫ್ ಬಟ್ ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಏನು ಕಲಿಸಬಹುದು ಹೇಗೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ. ಸೊ ಲೆಟ್ ಇಸ್ ಆಲ್ ಬಿ ಪ್ರೌಡ್ ಟು ಹ್ಯಾವ್ ಬಾರ್ನ್ ಆಸ್ ಆಸ್ ಫೀಮೇಲ್ಸ್ ಅಂತ ಹೇಳ್ತೀನಿ. ಸೊ ಲೆಟ್ ಇಸ್ ಕೀಪ್ ಡೂಯಿಂಗ್ ಗುಡ್. ಈ ಗುಡ್ ಅನ್ನೋದನ್ನ ನಾವು ಮಾಡ್ತಾ ಮಾಡ್ತಾನೆ ನಮಗೆ ಯಾವುದು ಸರಿ ಅನ್ಸಲ್ಲ, ಅದಕ್ಕೆ ನಾವು ನಮ್ಮ ಒಂದು ಎಚ್ಚರ ಸ್ಥಿತಿಯನ್ನು ಬಡಿದೆಬ್ಸೋಣ. ಅಲ್ಲಿ ಏನು ರಿಫಾರ್ಮ್ಸ್ ಅಥವಾ ಏನು ನಮ್ಮ ಕೈಲಾಗುತ್ತೆ ಅದನ್ನು ಸಹ ಮಾಡ್ತಾ ಸೊ ನಾವು ಖುಷಿಯಾಗಿರೋಣ, ಎಲ್ಲರನ್ನು ಖುಷಿಯಾಗಿ ಇಡೋಣ ಅಂತ ಹೇಳ್ತಾ ಆಮೇಲೆ ಡಿಸೀಸಸ್ ಬಗ್ಗೆ ಮಾತಾಡೋಣ. ದಿಸ್ ಇಸ್ ಅ ಬ್ಯೂಟಿಫುಲ್ ಒಂದು ಸೆಲಿಬ್ರೇಷನ್. ರೀಸೆಂಟ್ಲಿ ಐ ವೆಂಟ್ ಟು ಬಳ್ಳಾರಿ ವಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ, ಅಲ್ಲೂ ಹೇಳ್ತಾ ಇದ್ದೆ ನಮ್ಮ ಕಾಲೇಜ್ನಲ್ಲೇ ವುಮೆನ್ಸ್ ಡೇ ಮಾಡಿಲ್ಲ ಅಂತ. ಸೊ ಅದೊಂದು ಎಕ್ಸಾಂಪಲ್ ಆಯಿತು. ಈಗ ಯು ಹ್ಯಾವ್ ಸೆಟ್ ಅನ್ ಅದರ್ ಎಕ್ಸಾಂಪಲ್ ಫಾರ್ ಸೆಲಿಬ್ರೇಟಿಂಗ್ ವುಮೆನ್ಸ್ ಡೇ. ಸಮ್ ಟೈಮ್ ವೇರ್ ಆಲ್ ಆಫ್ ಯು ಸೆಟ್ ಟುಗೆದರ್, ಸೊ ಔಟ್ ಆಫ್ ಅವರ್ ವರ್ಕ್ ಬಂದು ಜೊತೆಲಿದ್ದು ನಾಲ್ಕು ಮಾತಾಡಿ ನಗು ನಗುತ್ತಾ ನೋವಿ ಎಕ್ಸ್ಚೇಂಜ್ ದಟ್ ಬ್ಯೂಟಿಫುಲ್ ಸ್ಮೈಲ್ ಇನ್ ದ ಸೇಮ್ ವೇ ದಟ್ ಪಾಸಿಟಿವಿಟಿ ಆ್ಯಂಡ್ ಲವ್ ಇಷ್ಟೇ ಬೇಕಲ್ವಾ? All these are not available even if we have money to buy outside and health. So I pray God that He gives the strength and health to all of us, the women fraternity. Purushanagi illa anta kelta illa nanu. Mahileya nodu chanaga arogyavagidre gruha gruhini. Gruhini gruhakke alankara alva. ಸೊ ಮಹಿಳೆ ಚೆನ್ನಾಗಿದ್ರೆ ಖಂಡಿತ ಅವಳು ಫಸ್ಟ್ ಸ್ವಾರ್ಥಿ ಅಲ್ಲ, ಅವಳು ಗಂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನೋಡ್ಕೋತಾಳೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಮಹಿಳೆ ಚೆನ್ನಾಗಿದ್ಲು ಅಂದರೆ ಅವಳಿಗೆ ಗೊತ್ತು ಗಂಡನ ಆರೋಗ್ಯ ಹೇಗೆ ನೋಡ್ಕೊಳ್ಬೇಕು, ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅಂತ. ಸೊ ಎಲ್ಲರಿಗೂ ಭಗವಂತ ಒಂದು ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತಾ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ವಿತ್ ಆಲ್ ಆಫ್ ಯು. ಸೊ ಐ ಥ್ಯಾಂಕ್ ಯುವರ್ ಡೈರೆಕ್ಟರ್ ಶ್ರೀ ವೃಷಭೇಂದ್ರಪ್ಪ ಪ್ರಿನ್ಸಿಪಲ್ ಆ್ಯಂಡ್ my friend Purnima for having given me this opportunity. Thank you all.
Thank you for the inspirational words, ma'am. ಕೊನೆ ಮಗ ಆದರೆ ಬಹಳ ಪ್ರೀತಿ ಅವನ ಮೇಲೆ ಅಂತ ಅದು ಸದಾಭಿಪ್ರಾಯ ಎಲ್ಲ ಮನೆಗಳಲ್ಲಿ ಏ ಅವನು ಕೊನೆ ಮಗ ಅವನ ಮೇಲೆ ಬಹಳ ಪ್ರೀತಿ ತಾಯಿ ಅಂತ ನಿಮಗೆ ಕಾರಣನೇ ಗೊತ್ತಿಲ್ಲ ಬಹಳ ದಿನ ಹೆಣ್ಮಕ್ಳಿಗೆ ಯಾಕಂದ್ರೆ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡೋಕೆ ಅಮ್ಮ ಅಮ್ಮ ಹೇಳಿದ್ದೆಲ್ಲ ಕೆಲಸ ಮಾಡೋಕೆ ನನ್ನ ತಾಯಿಗೆ ನಾನೇ ಕೊನೆ ಮಗ ಹಾಗಾಗಿ ನಮ್ಮಮ್ಮಗೆ ಪಾತ್ರೆ ತೊಳ್ಕೊಟ್ಟೆ ಶೇಂಗಾ ಚಟ್ನಿ ಮಾಡ್ಕೊಟ್ಟೆ ದುಡ್ಡಿಕಲ್ಲ ಚಟ್ನಿ ಮಾಡೋಕಲ್ಲ ಅದಕ್ಕೆ ಹೆಲ್ಪ್ ಮಾಡಿದೆ ಆವಾಗ ಈ ಕರೆಂಟ್ ಇರಲಿಲ್ಲ ನಮ್ಮ ಬಾಲ್ಯದಲ್ಲಿ ಬೀಸ್ಬೇಕಾಯ್ತು ದೊಡ್ಡರೇ ನಾನು ಬರಲ್ಲ ಹೋಗು ಅಂದ್ಬಿಡೋರು ನಮ್ಮ ಅಣ್ಣಗಳು ಸೊ ಮತ್ತೆ ನನಗೆ ಓಲೈಸಿ ಬೆಳಗ್ಗೆ 5 ಗಂಟೆಗೆ ಎಬ್ಸಿದ್ರು ಮತ್ತೆ ಹಿಟ್ಟು ಬೀಸ ಹಿಟ್ಟನ್ನು ಬೀಸಕಲ್ಲಿನಲ್ಲಿ ಬೀಸ್ಕೊಟ್ಟೆ ಕೊನೆ ಹಂತದಲ್ಲಿ ಮಜ್ಜಿಗೆ ಮಾಡಿದಾಗ ಮಾಡಿಕೊಟ್ಟೆ ಮೊಸರು ಬೆಣ್ಣೆ ತೆಗೆದುಕೊಟ್ಟೆ ನೋಡಿ ಅಂದರೆ ಸಮಾನವಾಗಿ ನಮ್ಮನ್ನು ಅವರು ತಯಾರು ಮಾಡಿದ್ದನ್ನ ನಾವು ಮೆಚ್ಚಬೇಕಲ್ಲಿ ತಾಯಿಯಾದರೂ ಒಬ್ಬ ಬದುಕಿನ ಎಲ್ಲ ರಹಸ್ಯಗಳನ್ನ ಅದು ಗಂಡಿರಲಿ ಅಥವಾ ಹೆಣ್ಣಿರಲಿ ಹೇಳ್ಕೊಡ್ತಾರೆ ಸೊ ನಾನು ನನ್ನ ಉದಾಹರಣೆ ಮುಖಾಂತರ ಹೇಳಿ ಹಾಗೆ ಒಂದು ಕುಟುಂಬದಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಿದಾಗ ತಾಯಿ ಆಲೋಚನೆಗಳು ಬೇರೆ ತಂದೆಯ ಆಲೋಚನೆಗಳು ಬೇರೆ ನನ್ನ ತಾಯಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಇದ್ದರು ತಂದೆ ನಿರ್ಲಿಪ್ತತೆ ಇತ್ತು ನಮ್ಮ ಕುಟುಂಬದಲ್ಲಿ ಸೊ ಹಾಗಾಗಿ ನನ್ನ ತಾಯಿ ನನ್ನ ಬದುಕಿಗೆ ಪ್ರೇರಣೆ ಆಗಿತ್ತು ಮೇಡಮ್ ಹೇಳಿದ್ರಲ್ಲ ನಾನು ಬಹಳ ಈಕ್ವಲಿ ಗಿವ್ಸ್ ಅಂತ ಅದು ಹಿನ್ನೆಲೆ ಇರುತ್ತೆ ಒಬ್ಬ ವ್ಯಕ್ತಿಗೆ ಹಾಗಾಗಿ ನೀವು ಒಂದು ಸರ್ವೆ ಮಾಡಬೇಕು ಮಹಿಳಾ ದಿನಾಚರಣೆ ಅಂಗವಾಗಿ ಯಾರಿಗೆ ಮೊದಲನೇ ಮಗು ಹೆಣ್ಣಾಗಿರ್ತದೆ ಅವರ ಆಲೋಚನೆಗಳು ಬೇರೆ ಯಾರಿಗೆ ಮೊದಲನೇ ಮಗು ಗಂಡಾಗಿರ್ತದೆ ಅದರ ಆಲೋಚನೆ ಇಂಥ ಒಬ್ಬ ರಿಸರ್ಚ್ ಆಗಿಲ್ಲ ನಮ್ಮಲ್ಲಿ ವಿ ಆರ್ ನಾಟ್ ಡನ್ ಎನಿ ರಿಸರ್ಚ್ ನೀವು ಆಲೋಚನೆ ನೀವು ಆ ಕುಟುಂಬಕ್ಕೆ ಹೋಗಿ ಸರ್ವೆ ಮಾಡಿ ನಮ್ಮ ಕ್ವಶನ್ ಏನು ಮಾಡ್ಕೊಂಡು ಬಟ್ ಎ ಬ್ಯೂಟಿಫುಲ್ ಆನ್ಸರ್ ಇಟ್ ಕಮ್ಸ್ ವಿ ಆರ್ ನಾಟ್ ಡನ್ ಇವೆಲ್ಲ ಪ್ರಸ್ತುತ ಸಮಸ್ಯೆಗಳು ಈ ಕಳೆದ ಒಂದು ವಾರದಿಂದ ನಮ್ಮ ರಾಜ್ಯದಲ್ಲಿ ನಡೆಯುವ ಘಟನಾವಳಿ ನೋಡಿದಾಗ ಯಾರು ಹೊಣೆಗಾರರು ಇಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಅದರ ಹಿನ್ನೆಲೆಯಲ್ಲಿ ನೋಡಿದ್ರೆ ಹಿಂದಿನ ವ್ಯವಸ್ಥೆ ಯಾಕೆ ಆಗಿತ್ತು ಅನ್ನೋದನ್ನ ಆಲೋಚನೆ ಮಾಡಬೇಕಾಗ್ತದೆ ಮೇಡಮ್ ಹೇಳಿದಂತೆ ನಾವು ಒಬ್ಬ ಜವಾಬ್ದಾರಿಯುತ ತಂದೆ ತಾಯಿಗೆ ಒಬ್ಬ ಮಗಳನ್ನು ಸುಸಂಸ್ಕೃತ ಸಮಾಜಕ್ಕೆ ಸೇರಿಸುವ ಕುಟುಂಬಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆಯಲ್ಲ ಅದು ಭಾಳ ಮುಖ್ಯ ಆಗ್ತದೆ ಈಗ ಎಷ್ಟು ಎಜುಕೇಟೆಡ್ ಆಗಿದ್ದೋ ನಾವು ಮೇಡಮ್ ದಾವಣಗೆರೆ ಬಂದಿರು ಇಬ್ಬರೇ ಬೆಂಗಳೂರಿಂದ ದಾವಣಗೆರೆ ಬಂದಿರೋ ಒಬ್ಬರು ನಾಗಮ್ಮ ಕೇಶಮೂರ್ತಿ ಅವರು ಅವರು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದು ಬಂದಿದ್ದಾರೆ ಹಾಗೆ ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಈಗ ನೀವು ಭಾಳ ಜನ ಕೇಳಿದ್ರೆ ಬೆಂಗಳೂರಿಗೆ ಹೋದ್ರೆ ವಾಪಸ್ ಈ ಕಡೆ ಬರೋಕ್ಕೆ ಇಷ್ಟನೇ ಪಡಲ್ಲ ಹಾಗೆ ಪ್ರೇಮ ನಾಗರಾಜ್ ಅವರು ನಾಗರಾಜ್ ಡಾಕ್ಟರ್ ಹೆಸರು ಹೇಳಿದ್ರು ಪ್ರೇಮ ನಾಗರಾಜ್ ನೋಡಿ ಏನು ಎಷ್ಟು ನಮ್ಮ ಆಲೋಚನೆಗಳು ವ್ಯತ್ಯಾಸ ಆಗ್ತವೆ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದ್ರೆ ಇತ್ತಲ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾವು ಮಹಿಳಾ ದಿನಾಚರಣೆ ಇದ್ದ ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ ಅವ್ರನ್ನ ದಾವಣಗೆರೆ ಅವರಾಗಿದ್ದಕ್ಕೆ ಅಭಿನಂದಿಸ್ತೇನೆ ನನಗೆ ಯಾವಾಗಲೂ ಇನ್ಸ್ಪಿರೇಷನ್ ಮೇಡಮ್ ಕ್ಯೂರಿನೇ ನಾನು ಬಾಲ್ಯದಿದ್ದಲ್ಲೂ ಅವರ ಅಭಿಮಾನಿ ಹಾಗೆ ಆ ಮೇಡಮ್ ಕ್ಯೂರಿ ಎರಡು ನೊಬೆಲ್ ಪ್ರಶಸ್ತಿ ಪಡೆದಂಥ ಏಕೈಕ ಮಹಿಳೆ ಆಮೇಲೆ ಯಾರು ಬಂದಿರ್ಬೋದು ಫಿಸಿಕ್ಸ್ನಲ್ಲಿ ತೊಗೊಂತಾರೆ ಕೆಮಿಸ್ಟ್ರಿಯಲ್ಲಿ ತಂದರೆ ಅಧ್ಯಯನಕ್ಕೆ ಅವ್ರಿಗೆ ಲಿಮಿಟೇ ಇರಲಿಲ್ಲ ಅನ್ನಕ್ಕೆ ಅದಕ್ಕಿನ್ನೂ ನಾವೆಲ್ಲ ಟೀಚರ್ಸ್ ಇವತ್ತು ಗಂಡ ತೀರಿದಾನೆ ಸಂಸ್ಕಾರ ಎಲ್ಲ ಆಯಿತು ಸವ ಅದೆಲ್ಲ ಮುಗಿಸಿದ್ರು ಡಾಕ್ಟರ್ ರಿಚಲ್ಸ್ ಎಲ್ಲ ಮುಗಿದು ಮಾನಸ ಬೆಳಗ್ಗೆ ಅವ್ರ ಗಂಡನ ಕ್ಲಾಸ್ಗೆ ಹೋಗ್ತಾಳೆ ಅವರು ಅವ್ರು ಕೇಳ್ತಾರೆ ಮೈ ಹಸ್ಬೆಂಡ್ ವೇರಿ ಸ್ಟಾಪ್ ದ ಲೆಸನ್ ಟೀಚಿಂಗ್ ಅಂತ ಕೇಳ್ತಾರೆ ಹುಡುಗರು ಏನೋ ಹೇಳ್ತಾರೆ ಅಲ್ಲಿಂದ ಸಿ ಕಂಟಿನ್ಯೂಸ್ ಅಂದರೆ ಅವರಿಬ್ಬರ ಆಲೋಚನೆಗಳು ಒಂದೇ ಆಗಿತ್ತು ಅನ್ನೋಕ್ಕೆ ಇದು ಉದಾಹರಣೆ ಅವರು ಚರ್ಚೆ ಮಾಡ್ತಿದ್ರು ನಾಳೆ ನಾನೇನು ಪಾಠ ಮಾಡ್ತೀನಿ ಅನ್ನೋದು ನಾವೆಷ್ಟೋ ಜನ ಮಾತಾಡೋದಿರಲಿಲ್ಲ ನೋಡಿ ಅವರು ಭೌತಿಕವಾಗಿ ಎಷ್ಟು ಉನ್ನತ ಯೋಚನೆ ಉಳಿತು ಅನಿಸ್ತೇವೆ ಇದು ನಮ್ಮ ಚಿಂತನೆಗಳಾಗಬೇಕಾಗ್ತದೆ ಹಾಗೆಯೇ ನನಗೆ ಅನುಪಮ ನಿರಂಜನ ಅವರು ಕಷ್ಟ ಲೆಫ್ಟಿಸ್ಟು ಅನುಪಮ ನಿರಂಜನ ಅವರು ರೈಟಿಸ್ಟು ಬಟ್ ಜೀವನ ಚರಿತ್ರೆಯಲ್ಲಿ ಇಬ್ಬರದು ಚಿಂತನೆಗಳು ಒಂದೇ ಬೇರೆ ಬೇರೆ ಇದ್ದರೂ ಸಹ ಅವರ ಆಲೋಚನೆಗಳು ಸಮಾಜ ಚಿಂತನೆ ಸಮಾಜ ಚಿಂತನೆ ಆಗಿತ್ತು ಅವ್ರನ್ನ ಅನುಪಮ ನಿರಂಜನ ಅವರು ಆವಾಗಲೇ ತಾಯಿ ಬೆಳವಣಿಗೆ ಬಂದು
ಬರೆದಿದ್ದಾರೆ, ಅದಲ್ರಿ ಮೇಡಮ್ ಮಗುವಿನ ಆರೈಕೆ ಅಂತೇಳಿ. ಅವು ನಾವೆಲ್ಲರೂ ಓದಬೇಕಾಗಿದೆ, ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ವಿಷಯಗಳನ್ನ ಹೇಗೆ ಮಾಡ್ತಾರೆ ಅಂತ. ಈಗಲೂ ಬೆಳಗ್ಗೆ ಬರ್ಬೇಕಾದ್ರೆ ಸುಜೇತಾ ಕೃಪಲಾನಿ, ಜೆ ಬಿ ಕೃಪಲಾನಿ ಅವ್ರ ವೈಫು ಸುಜೇತಾ ಕೃಪಲಾನಿ, ಒಬ್ರು ಇಂಡಿಪೆಂಡೆಂಟ್ ಥಿಂಕರ್ನು ನೆಹರು ವಿರೋಧಿ, ಇನ್ನೊಬ್ರು ನೆಹರು ಪರ, ಇಬ್ರು ಗಂಡ ಹೆಂಡತಿ, ಇಬ್ರು ಎಂ ಪಿಗಳಾಗಿರ್ತಾರೆ, ವಾದ ಮಾಡ್ತಾರೆ ಸ್ಮರಣೆ ಮಾಡ್ತಾರೆ. ಬಸ್ನಲ್ಲಿ ಪ್ರಯಾಣ ರೈಲ್ನಲ್ಲಿ ಪ್ರಯಾಣ ಮಾಡೋಕ್ಕಾರೆ ಕೃಪಲಾನಿ ಅವ್ರನ್ನ ಯಾರೋ ಒಬ್ಬ ಸಹ ಪ್ರಯಾಣಿಕರೆ ನೀನು ಯಾವ ಜಾತಿ, ಅವಾಗ ಜಾತಿ ಕೇಳೋದು ಭಾಳ ಸಾಮಾನ್ಯ ಇತ್ತು ಕುತ್ಕೊಳ್ಳೋಕ್ಕಿಂತ ಮುಂಚೆ. ಅದು ಬ್ರಿಟಿಷರು ಕಲಿಸಿದ ಕೊಡುಗೆ ಅದು, ತಪ್ಪದು. ಅವಾಗ ಹೇಳ್ತಾನೆ ನಾನು ಬೆಳಗ್ಗೆ ಕಸ ಹೊಡಿಕಾರ ಜಾಡ ಮೇಲೆ ಆಗಿರ್ತೀನಿ, ಬಟ್ಟೆ ತೊಳೆಯೋಕಾರ ನಾನು ಅಕ್ಸ ಆಗಿರ್ತೀನಿ, ಏರ್ ಕಟ್ ಮಾಡೋಕಾರ ಶೇವಿಂಗ್ ಮಾಡ್ಕೊಳೋಕಾರ ನಾನು ಕ್ಷೌರಿಕ ಆಗಿರ್ತೀನಿ, ದೇವ್ರ ಪೂಜೆ ಮಾಡೋಕಾರ ಪುರೋಹಿತ ಆಗಿರ್ತೀನಿ, ಅಡುಗೆ ಮಾಡ್ಕೋಬೇಕಾದ್ರೆ ಬಾಣಸಿಗನಾಗಿರ್ತಾನೆ. ನೋಡ್ರಿ ಅವ್ರ ಬದುಕನ್ನು ಹೇಗೆ ಪ್ರೀತಿಸ್ತಾರೆ, ಹೇಗೆ ಅರ್ಥೈಸ್ತಾರೆ ಅಂತ. ಹೀಗೆ ನಮ್ಮ ಬದುಕನ್ನು ಅರ್ಥೈಸ್ಕೊಳ್ಳೋಕೆ ನಮ್ಮ ಬದುಕು ಅಸ್ನ ಆಗ್ತತಿ, ಆಲೋಚನೆಗಳು ಬರ್ಬೇಕಾದ್ರೆ ಅಧ್ಯಯನ ಬೇಕಾಗ್ತತಿ. ಕೊನೆಯದಾಗಿ ನಮ್ಮ ತಾಯಿ ನನ್ನ ಬದುಕಿನ ಪ್ರೇರಣೆ, ಹಾಗಾಗಿ ನನ್ನ ತಾಯಿ ಹೆಸರಿನಲ್ಲಿ ದತ್ತಿ ಇಟ್ಟಿದ್ದೀನಿ. ಆ ದತ್ತಿಯ ಶೀರ್ಷಿಕೆ ಏನಂದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದ ಬಗ್ಗೆ ನೀವು ಆ ದತ್ತಿ ಉಪನ್ಯಾಸವನ್ನು ಏರ್ಪಡಿಸೋದು ಅಂತೇಳಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ನಾನು ಅದಕ್ಕೆ ದತ್ತಿ ಕೊಟ್ಟಿದ್ದೀನಿ. ಇದು ನಮ್ಮ ಆಲೋಚನೆ, ಎಲ್ಲರೂ ಯಾವ್ದಾದ್ರೂ ಕೊಟ್ಟಿದ್ದಾರೆ, ಬಟ್ ನಾನು ಕೊಟ್ಟಿರೋದು ಮೇಡಮ್ಗೆ ಮಹಿಳೆಗೆ ಸಂಬಂಧಪಟ್ಟ ಎಲ್ಲ ವಿಚಾರ. ಯಾಕೆ ನಾನು ಓದ್ತಿದ್ದೀನಿ ಎಷ್ಟು ಕಷ್ಟ ಆಗಿದೆ ಸಮಾಜದಲ್ಲಿ ಮುಂಚೂಣಿ ಬರೋಕ್ಕೆ ಹೆಣ್ಮಕ್ಳು ಎಷ್ಟು ಕಟ್ಕೊಂಡಿದ್ದಾರೆ ಅಂತೇಳಿ. ಇವತ್ತು ನಮ್ಮ ಕಾಲೇಜ್ ಮೇಲೆ 79ರಲ್ಲಿ ಪ್ರಾರಂಭ ಆದಾಗ ಎರಡೇ ಎರಡು ಹೆಣ್ಮಕ್ಳು ಈ ಕಾಲೇಜ್ ಮೇಲೆ ಓದಿದ್ರು, ಇಬ್ಬರೇ ಹೆಣ್ಮಕ್ಳು ಓದಿದ್ರು. ಇವತ್ತು 55% ಹೆಣ್ಮಕ್ಳು ಇದ್ದಾರೆ ಮೇಡಮ್. ಸೊ 79ಲ್ಲಿ ಬರೀ ಇಬ್ಬರು ಹೆಣ್ಮಕ್ಳೇ ಓದಿದ್ದು ಈ ಕಾಲೇಜಿನಲ್ಲಿ. ಇವತ್ತು 55% ಹೆಣ್ಮಕ್ಳು ಇದ್ದಾರೆ. ಬಾಪೂಜಿ ಸಂಸ್ಥೆಯ ಆಸೆಯನ್ನು ಹೆಣ್ಮಕ್ಳೇ ಮುಂದಕ್ಕೆ ಬರಬೇಕು ಅಂತ ಗಿಡ ನಡ್ಜಂಡ ಗೌರವ ಕಾರ್ಯದರ್ಶಿಗಳು ಆಲೋಚನೆ ಯಾವಾಗಲೂ ಅವ್ರಿಗೆ ಗೊತ್ತಿದೆ ಮೇಡಮ್ಗೆ. ನಾವು ಅವರಿಬ್ರು ಹೋದ್ರೆ ಡಿಸ್ಕಷನ್ಗೆ ಫಸ್ಟ್ ಅವ್ರನ್ನ ಕರೀತಾರೆ, ಆಮೇಲೆ ನಮ್ಮ ಕರೀತಾರೆ. ಅಂದರೆ ಆಲೋಚನೆಗಳು ಸದಾಭಿರೀತಿ ಅಭಿಪ್ರಾಯಗಳು ಆಲೋಚನೆಗಳು ಇದ್ದಾಗ ಏನಿದೆ ಲೇಡೀಸ್ ಹಾಸ್ಟೆಲ್ ಸ್ಟ್ರೆಂತ್ ನಮ್ಮಲ್ಲಿ ಹಾಸ್ಟೆಲ್ ಕಟ್ಟಿದ್ರಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇರೋದು ಕೆಪಾಸಿಟಿ ನಮ್ಮ ಅಸೋಸಿಯೇಷನ್ನಲ್ಲಿ, ಜೆಂಟ್ಸಿಗೆ ಕಡಿಮೆ ಇದೆ, ಇವರೆಲ್ಲಾದರೂ ರೂಮ್ ಮಾಡ್ಕೊತಾರೆ ಅಂತ. ನೋಡಿ ಅದನ್ನ ನೀವು ನಾವು ಗಮನಿಸದೇ ಇಲ್ಲ. ಮಹಿಳಾ ದಿನಾಚರಣೆಯಲ್ಲಿ ನೀವು ಚರ್ಚೆ ಆಗಬೇಕು, ಚರ್ಚೆ ಆಗಬೇಕು. ಆದರೆ ನಾನು ಹೇಮಾವತಿ ಹಾಟ್ಲಲ್ಲಿ ಹೇಮಾವತಿ ಹಾಟ್ಲು ಮೊದಲು ಅಲ್ಲಿತ್ತು, ರತ್ನಮ್ಮ ಹಾಟ್ಲಲ್ಲಿ ಇತ್ತು ನಮ್ಮ ಹೆಣ್ಮಕ್ಳಿಗೆ ಹಾಸ್ಟೆಲ್ ಅಕಾಮಿಡೇಷನ್, ಬಸ್ ಇತ್ತು ಓಡಾಡ್ತಿದ್ರು. ಮೆಡಿಕಲ್ನಲ್ಲಿ ಗರ್ಲ್ಸ್ ಸ್ಟ್ರೆಂತ್ ಜಾಸ್ತಿ ಆಗ್ಬಂತು ಮೆಡಿಕಲ್ ಆ್ಯಂಡ್ ಡೆಂಟಲ್. ಅವತ್ತಿನ ವಾರ್ಡನ್ನು ಏ ಇಂಜಿನಿಯರಿಂಗ್ ಹುಡುಗಿಯರಿಗೆ ನಾವು ಕೊಡಲ್ಲ ಅಂತ ಅವ್ರು ಆಜಿ, ನಮ್ಮದೇ ಪ್ರಾಪರ್ಟಿ ಅಂತ, ಅದು ಅಸೋಸಿಯೇಟ್ ಪ್ರಾಪರ್ಟಿ, ಎಲ್ಲರಿಗೂ ರೈಟ್ಸ್ ಇದೆ ಅದು. ಅವತ್ತು ವಾರ್ಡನ್ ಆದರೂ ಸೆಕ್ರೆಟರಿ ಹೇಳಿದ್ರು, ಸೆಕ್ರೆಟರಿ ಅವ್ರು ನನ್ನ ಕರೆದೇ ನಿಮ್ಮ ಹುಡುಗರು ಇಲ್ಲಿ ಕಳಿಸ್ಬೇಡಪ್ಪ ಅಂದ್ಬಿಟ್ಟು. ಅಷ್ಟೇ, ನಾವು ಸ್ವಲ್ಪ ಆಟವಾದಿಗಳು ಅವ್ರು ಹೇಳ ಹೇಗೆ ಆಟ ಅಂದರೆ ಒಳ್ಳೇದಕ್ಕೆ ಅಷ್ಟೇ. ಆಮೇಲೆ ಹೇಳಿದೆ ನನ್ನ ಎಲ್ಲ ಬೇಡಿಕೆಗಳು ಅವರು ಆಯುಧ ಪೂಜೆ ಬಂದಾಗ ಈಡೇರಿಸ್ತೀನಿ, ಗೌರವ ಕಾರ್ಯದರ್ಶಿಗಳು ಇಲ್ಲಿ ಬಂದಾಗ ಆಯುಧ ಪೂಜೆ ಬಂದಾಗ ಒಂದ್ಸರಿ ಸರ್ ನೀವು ಆಟ್ಲು ಕೊಡಲಿಲ್ಲ ಇಲ್ಲ ನಮ್ಮಲ್ಲಿ ಹುಡುಗಿಯರ ಸ್ಟ್ರೆಂತ್ ಜಾಸ್ತಿ ಆಗಿದೆ ಐ ನೀಡ್ ಎನ್ ಹಾಸ್ಟೆಲ್ ಅಂದೆ. ಏ ಜಾಗ ಎಲ್ಲಿದೆ ಅಂದರು. ಅಷ್ಟೇ ನನಗೆ ಗೊತ್ತಿತ್ತು ಬಾಪೂಜಿ ಸಂಸ್ಥೆ ಅದು ಹೇಮಾವತಿ ಹಾಸ್ಟೆಲ್ ಕಟ್ಟಿದಲ್ಲಿ, ಈಗಲೂ ಈವನ್ ಟುಡೇ ಅದು ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಡೆಂಟಲ್ ಹುಡುಗಿಯರಿದ್ದಾರಲ್ಲೇ. ಸೊ ಅದನ್ನು ನಾನು ಯಾಕೆ ಹೇಳ್ತೀನಿ ಮಾತಂದರೆ ಎಲ್ಲರೂ ಒಳ್ಳೆಯ ಆಲೋಚನೆಗಳು ಮಹಿಳೆಯರ ಬೆಳವಣಿಗೆಗೆ ನಾವು ಪೂರ್ವಕವಾಗಿ ಯೋಚನೆ ಮಾಡಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಹೇಳ್ತದೆ. ಏ ಆಯ್ತು ಸರಿ, ಅಲ್ಲಿ ಆರ್ಕಿಟೆಕ್ಟ್ ಬಂದಿದ್ರು, ಏ ಕಟ್ಟಪ್ಪ ಅಂದ್ರು, ಇಮ್ಮಿಡಿಯೇಟ್ಲಿ ಹಾಸ್ಟೆಲ್ ಶುರು ಆಯಿತು, ಮಹಿಳೆ ಜಾಸ್ತಿ ಆಯಿತು. ನಾನು ಹೇಳ್ದಂಗೆ ಇವತ್ತು 1500 ಹುಡುಗಿಯರಿದ್ದಾರೆ ಕ್ಯಾಂಪಸ್ನಲ್ಲಿ. ಮತ್ತೆ ಬೇಡಿಕೆ ಗರ್ಲ್ಸ್ ಸ್ಟ್ರೆಂತ್ ಜಾಸ್ತಿ ಆಗಿದೆ, ಅಲ್ಲಿ ಅಕಾಮಿಡೇಷನ್ ಇಲ್ಲ, ಅಲ್ಲಿ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜ್ ಗರ್ಲ್ಸ್ ಸ್ಟ್ರೆಂತ್ ಜಾಸ್ತಿ ಇದೆ, ಹಾಸ್ಟೆಲ್ ಬೇಕೇ ಬೇಕು ಅಂದ್ವಿ. ಅದಕ್ಕೆ ಅವ್ರು 75 ವರ್ಷ ನೆನಪಿಗೆ ಮತ್ತೆ ಅಮೃತ ಹಾಸ್ಟೆಲ್ ಕಟ್ಟಿದ್ವಿ, ಅದು ಕೊರತೆ ಆಯಿತು, ಹುಡುಗರ ಸಂಖ್ಯೆ ಕಡಿಮೆ ಆಯಿತು, ಹುಡುಗಿಯರ ಸಂಖ್ಯೆ ಜಾಸ್ತಿ ಆಯಿತು. 84ರಲ್ಲಿ ಬಾಯ್ಸ್ ಹಾಟ್ಲ್ ಆಗಿದ್ದ ಕಲ್ಯಾಣ ಹಾಟ್ಲ್ ಮೇಡಮ್ಗೆ ಹಿಸ್ಟ್ರಿ ಹೇಳ್ಕೊಡ್ತದೆ, ಹೇಳ್ತಾ ಇದ್ದೀನಿ ಅಷ್ಟು ಹೆಂಗೆ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ. ಕಲ್ಯಾಣ ಹಾಟ್ಲು ಬಾಯ್ಸ್ ಹಾಟ್ಲು
ಅದಕ್ಕೊಂದು ಅಡ್ಡಗೋಡೆ ನಿರ್ಮಿಸಿ ಅದನ್ನ ಮಹಿಳಾ ಅಟ್ಲಾಗಿ ಕನ್ವರ್ಟ್ ಮಾಡಿ ಅಲ್ಲಿ 150 ಜನ ವಿದ್ಯಾರ್ಥಿನಿಗೆ ಅವಕಾಶ ಕೊಟ್ಟೆ. ಇವತ್ತು 520 ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿನಲ್ಲಿ ಹಾಸ್ಟೆಲಲ್ಲಿ ಇದ್ದು ಓದ್ತಾ ಇದ್ದಾರೆ. ಸೊ ಬಾಪೂಜಿ ಸಂಸ್ಥೆಯಲ್ಲಿ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಗೌರವ ಕಾರ್ಯದರ್ಶಿಗಳು ಆದ್ಯತೆ ಕೊಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕಾಗ್ತದೆ. ಇದು ನಮ್ಮ ಆಲೋಚನೆ ಆಗಬೇಕು. ಮಹಿಳಾ ದಿನಾಚರಣೆಯಲ್ಲಿ ಚರ್ಚೆ ಸಂವಾದ ಕಾರ್ಯಕ್ರಮ ನೀವು ಮಾಡಬೇಕು. ಸಾಧಕರನ್ನ ಗುರುತಿಸಬೇಕಾಗ್ತದೆ, ಅವರ ಸಾಧನೆ ಹಿಂದೆ ಏನೆಲ್ಲ ನಡೆದಿದೆ ಅಂತೇಳಿ. ಈಗ ನಮ್ಮ ಕೊನೆ ಮಾತು, ಡಿಡಿಪಿಐ ನಮ್ಮ ಲಿಂಗರಾಜ್ರವರು ಅವರ ಸ್ಟೂಡೆಂಟ್ಸ್ ಶಿಷ್ಯರು ಶಿಷ್ಯೆ ಅದು ಮೂಲತಃ ಶಿಷ್ಯೆ ನಮ್ಮ ರಶ್ಮಿ ಲಕ್ಷ್ಮೀ ಮುದ್ರಾಳಯದ ಶಿಷ್ಯೆ ಅವ್ರ ಬಗ್ಗೆ ಒಂದು ಸ್ಮರಣ ಸಂಚಿಕೆ ತಂದಿದ್ದಾರೆ. ಆ ಪುಸ್ತಕನ ನಿನ್ನೆ ಕೊಟ್ಟಿದ್ರು ಅವ್ರು ಬೆಳಗ್ಗೆ, ಅದನ್ನು ಓದಿ ಅಂದ್ರೆ ಓದ್ತಲೇ ಇದೆ. ದುಡಿಯುವ ಮಹಿಳೆಯ ಸಮಸ್ಯೆಗಳ ಬಗ್ಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈಗ ಇಬ್ರು ನೌಕರಿ ಮಾಡೋಕಂತ ಮೇಡಮ್ ಹೇಳಿದ್ರು. ಸೊ ಅಲ್ಲಿ ಲಿಂಗರಾಜು ಮತ್ತೆ ಓದ್ಬೇಕಾದ್ರೆ ಅವರು ಬೇರೆ ಮನೇಲಿ ಓದಿದ್ರು, ಅಂದ್ರೆ ಮನೆಯಲ್ಲಿ ಗೋಡ್ ನೋಡಕ್ ಆಗೋದಿಲ್ಲಲ್ಲ. ಈಗ ಇವರಿಬ್ರು ದೊಡ್ಡ ಆಫೀಸರ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ಲಿಂಗರಾಜು ಮತ್ತು ಅವ್ರ ಸ್ನೇಹಿತರು. ಅವ್ರ ಮಕ್ಕಳನ್ನ ಅವ್ರ ಅಜ್ಜ ಅಜ್ಜಿ ನೋಡ್ಕೊಂಡ್ರು, ಅಂದ್ರೆ ಎಲ್ಲಿ ಅಜ್ಜ ಅಜ್ಜಿಗಳಿದ್ರ ಅಲ್ಲಿ ಮಹಿಳೆ ನೌಕರಿ ಮಾಡ್ತಾ ಇದ್ರೆ ಮಕ್ಕಳನ್ನ ಸೇಫ್, ನಾವು ಸೇಫ್ ಅಂತ ಹೇಳ್ತಾ. ಸೊ ಅಜ್ಜ ಅಜ್ಜಿ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಈ ಮಾತುಗಳು ಹೇಳ್ತಾ ನನ್ನನ್ನು ಕರೆದು ನಾಲ್ಕು ಮಾತನಾಡೋಣ ಅವಕಾಶ ಉಂಟ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಎಕ್ಸ್ಟೆಂಡ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿ ಮ್ಯಾಮ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಅಂಡ್ ಬೀಂಗ್ ಪ್ರೆಸೆಂಟ್ ಹಿಯರ್ ಟು ಗಿವ್ ಎ ಟಾಕ್ ಆನ್ ಪ್ರಿವೆನ್ಷನ್ ಅಂಡ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಇನ್ ವುಮೆನ್. ಬೀಯಿಂಗ್ ಆಲ್ ವುಮೆನ್ಸ್, ಐ ಥಾಟ್ ದಿಸ್ ಇಸ್ ದ ಟೈಮ್ ದಟ್ ವಿ ಶುಡ್ ನೋ ಅಬೌಟ್ ಕ್ಯಾನ್ಸರ್ ಅಂಡ್ ಐ ಆಲ್ಸೋ ಥಾಟ್ ದಟ್ ವಿ ಶುಡ್ ಸೆಲೆಬ್ರೇಟ್ ವುಮೆನ್ಸ್ ಡೇ ದಿಸ್ ಇಯರ್ ಆಲ್ಸೋ. We should not leave like that. So I thought of organizing a talk and at the same time to celebrate the Women's Day, because this is the time where we can all meet each other and greet each other and exchange few words with each other. And that's the reason I thought of organizing this program, and that's how we are here all of us. And one more thing I like to accept that, as Principal Sir said, it is true that even on this occasion all our men faculties could also be part of this program. The same thing has been expressed by even HOD of BT. I think next time we will take care, because to know about the cancer, whether it is for men or women, it is very important for all human beings, I do agree. And another thing I like to tell on this occasion, that as madam said, it is true that it is not only on the month, in the month of March we should celebrate Women's Day. We all agree that every day is Women's Day, and in continuation of this we thought of organizing a talk by some eminent women scientists or any personalities in our department, or of course in our institute. In every month we'll try our level best to continue this type of program every month to celebrate Women's Day. Thank you, one and all. So we